ತಮಿಳುನಾಡಿನಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಯಾರ ಕೈಗೆ ನಾವು ಕೋಲನ್ನ ಕೊಟ್ಟು ಕಾಯಪ್ಪ ದೇಶ ಮಹಾತಂದೆ ಅಂತದ್ದು ಕೊಟ್ಟರೆ ಅವ್ರ ಕೈಲಿ 137 ಕೆಜಿ ಚಿನ್ನ ಇತ್ತು ಅಂತಂದ್ರೆ ಲೆಕ್ಕಾಕಳಿ ಇಂಥ ಕಳ್ಳರು ಎಷ್ಟೆಷ್ಟು ಸೇರ್ಕೊಂಬಿಟ್ಟಿರ್ಬೇಕಂದ್ರೆ ಅರ್ಥ. ಒಂದು ಒಳ್ಳೆ ವ್ಯವಸ್ಥೆಯನ್ನು ಜಾರಿಗೆ ತರಕ್ಕೆ ಹೋದಾಗ ಭ್ರಷ್ಟವಾಗಿ ಹೋಗಿರುವ ಈ ವ್ಯವಸ್ಥೆ ಏನೇನೆಲ್ಲ ಹದಗೆಡಿಸೋ ಕೆಲಸ ಮಾಡ್ತಿದೆ ಅಂತ ನೋಡಬೇಕು. ಜನ ಅಲ್ಲ ಈ ಇಡೀ ಸ್ಕೀಮನ್ನ, ಈ ಯೋಜನೆನ ಅಪ್ಪಿತಪ್ಪಿ ಹಾಳಾದರೆ ಜನ ಅಲ್ಲ ಅದಕ್ಕೆ ಕಾರಣ. ಅದಕ್ಕೆ ಕಾರಣ ಮತ್ತೆ ಧನಿಕರು, ದುಷ್ಟರು, ದುರ್ಲರೇ ಕಾರಣ. ಅದನ್ನು ಹಾಳು ಮಾಡ್ತಿರೋದೇ ಅವರುಗಳು. ಹಾಗಾಗಿ ನಿಮ್ಮ ಸಮಸ್ಯೆ ನೋಡೋಣ, ಯಾಕಂದರೆ ನಾವೇ ತಾನೇ ಕೋಆಪ್ರೇಟ್ ಮಾಡ್ತಿರೋದು ಈ ಪಾರ್ಟಿ ಜೊತೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಎಗದು ಬಿದ್ದು ಹಾರಾಗಿ ಹೋಗ್ಬಿಡ್ತಿತ್ತು ಈ ಯೋಜನೆ. ಲೆಟ್ ಅಸ್ ಸಿ ಏನು ಅಂತ. ನನ್ನ ಜೊತೆ ಇದ್ದಾರೆ ಎಂದಿನಂತೆ ರಾಜೇಶ್, ನನ್ನ ಜೊತೆ ಇದ್ದಾರೆ. ನಮಸ್ಕಾರ ರಾಜೇಶ್, ರೆಡಿ ಇದ್ದೀರಾ ಜನರ ಕೇಳೋ ಪ್ರಶ್ನೆಗೆ? ಬಾಯಿ ಬಂದಂಗೆ ಕೇಳ್ತಾರೆ, ಹೇಳಿದ್ದೀನಿ ನಾನು. ಆಲ್ ರೈಟ್, ಯಾ ಕೇಳ್ತಾರೆ ಪ್ರಶ್ನೆಗಳನ್ನು, ನಾನು ಕೇಳ್ತಾರೆ ಅನ್ನೋಕ್ಕೆ ಮೊದಲು ನಮ್ಮನ್ನು ಮಾತಾಡೋಕ್ಕೂ ಬಿಡಲ್ಲ ಇವರು. ನಾ ಇಲ್ಲ, ದಿನ ನಾವೇ ಮಾತಾಡ್ತಿರ್ತೀವಿ. ಯಾರು ಅಂತ ಒಂದು ಪ್ರಶ್ನೆ, ಒಂದು ಕಾಲ್ ಬಂದಿದೆ ಪಾಪ, ತಗೊಂಡೇ ಬಿಡೋಣ. ಯಾರು ಅಂತ, ಶಿವಶಂಕರ್ ಅಂತ ತುಮಕೂರಿನಿಂದ ಬಂದಿದ್ದಾರೆ, ನೋಡೋಣ ಏನು ಹೇಳ್ತಾರೆ ಅಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಮೊಟ್ಟ ಮೊದಲನೇ ಸಮಸ್ಯೆ, ನಿಮ್ ಲೈನ್ ಸಿಕ್ಕಕ್ಕೆ ಹೆಂಗ್ ಕರೆ ಮಾಡ್ಬೇಕು ಅಂತ ಯಾರು ಅರ್ಥ ಆಗ್ತಾ ಇಲ್ಲ. ಏನ್ ಮಾಡೋಣ ಅಂತೀರಿ ನನಗ? ಅಲ್ಲ, ನೀವೇನು ಮಾಡಕ್ಕಾಗಲ್ಲ, ಏನೋ ಅದೃಷ್ಟ ಸಿಕ್ಬಿಡ್ತು ಬಂತಲ್ಲ, ಈಗ ಮುಂದಕ್ಕೆ ಹೋಗಿ ಹೆಂಗಾರೆ. ಹಾ ಸರಿ ಸರ್, ಈಗ ನಾನು ಹೇಳ್ತಾ ಇರೋದು ಒಂದೇ ಒಂದು ಸಮಸ್ಯೆ. ಇದುವರೆಗೂ ಅಲ್ಲಿ ರೈಡ್ ಆಯ್ತು, ಇಲ್ಲಿ ರೈಡ್ ಆಯ್ತು, ಕಂತು ಕಟ್ಲೆ ನೋಟ್ ಎಲ್ಲ ತೋರಿಸ್ತಾ ಇದಾರೆ. ಅದಷ್ಟು ದುಡ್ಡು ಜನಗಳಿಗೆ ಕೈಗೆ ಬರಬೇಕಾದ ದುಡ್ಡು ಅಂತ ನನ್ನ ಭಾವನೆ. ಹಾ, ಎರಡು ಪಾಯಿಂಟ್ ಹೇಳ್ಬಿಡ್ತೀನಿ ನಿಮ್ ಪ್ರಶ್ನೆಗೆ ಈಗ. ಅಲ್ಲ, ನನ್ನ ಭಾವನೆ ಕರೆಕ್ಟ್, ನಿಮ್ ಭಾವನೆ ಸರಿ ಇದೆ. ಸೇರ್ಬೇಕಾದ ದುಡ್ಡೆಲ್ಲ ಬಾತ್ರೂಮ್ ಬೆಡ್ರೂಮ್. ಅಲ್ಲ 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 ಅಲ್ಲ, ಒಂದ್ ನಿಮಿಷ ಇರಿ. ಬರೀ ನಗದು ಸಿಕ್ಕಿದೆಯಲ್ಲ ಅಂದ್ರೆ ಕ್ಯಾಶ್, ನಗದು ಪ್ಲಸ್ ಗೋಲ್ಡ್, ಗೋಲ್ಡ್ ಸಿಕ್ಕಿದೆಯಲ್ಲ, ಅದಲ್ಲ ಜನರ ಆಸ್ತಿ ಅಷ್ಟೇ. ಈ ಕಳ್ಳರು ಕದೀಮರು ಮಾಡೋ ಆಸ್ತಿಗಳಿವೆಯಲ್ಲ, ಇವು ಜನಕ್ಕೆ ವಾಪಸ್ ಬರ್ಬೇಕು. ಸರ್, ಈಗ ಸಡನ್ ಆಗಿ ಏನಾದ್ರು ಸಿಗದೆ ಹೋದ್ರೆ ದೊಡ್ಡ ಸಮಸ್ಯೆ ಆಗಿದೆಯಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀನಿ ನಾನು. ಏನು ದುಡ್ಡು ಜನಗಳ ಕೈಗೆ ದುಡ್ಡು ಸಿಗ್ತಾ ಇಲ್ವಲ್ಲ? ಈ ಊರಲ್ಲಿ ಸಿಗ್ತಿದ್ಯಾ ಸಿಗ್ತಿಲ್ವಾ ಹೇಳಿ. ಇಲ್ಲ ಸರ್, ಬಹಳ ಕಷ್ಟ ಇದೆ. ಕಷ್ಟ ಇದೆ, ಇನ್ನೂ ಸಿಗ್ತಿಲ್ಲ, ಇನ್ನೂ ಸಿಕ್ಕಿಲ್ಲ. 500 ರೂಪಾಯಿ ನೋಟ್ ನೋಡೇ ಇಲ್ಲ ನಾವು. ನೋಡೇ ಇಲ್ಲ, ನೋಡೇ ಇಲ್ಲ. ಓಲಿ, ದುಡ್ಡು ಕಟ್ಟಕ್ಕಾರು ಎಲ್ಪ್ ಪ್ರಾಬ್ಲಮ್ ಆಗಿದೆಯಾ ಇಲ್ವಾ? ದುಡ್ಡು ಕಟ್ಟಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಇಲ್ಲ, ಸರಿ ಮಾಡ್ಕೊಂಡ್ರ? ಹಾ, ಸರಿ ಮಾಡ್ಕೊಂಡ್ರು. ಸರಿ, ಈಗ ನೀವು ನೋಡಿರೋ ನೋಟ್ ಯಾವ್ದು? 2000 ರೂಪಾಯಿ. ಸರ್, 2000 ರೂಪಾಯಿ ನೋಟೇ ನೀವು ನೋಡಿರೋದು ಈಗ? 500 ರೂಪಾಯಿ ನೋಟ್ ನೋಡಿಲ್ಲ ಇದುವರೆಗೂ, ಕಣ್ಣಲ್ಲಿ ನೋಡಿಲ್ಲ. ನೋಡಕ್ಕಲ್ಲಿ ಬಂದ್ರೆ ನೋಡಿದೀವಿ ಅಷ್ಟೇ. ಬಂದೇ ಇಲ್ವಲ್ಲ ನೋಡಕ್ಕಲ್ಲಿ? ಬಂದೇ ಇಲ್ಲ, ನೋಡೇ ಇಲ್ಲ ನಾವು. ಮೈಸೂರಿನಲ್ಲಿ 500 ಪ್ರಿಂಟ್ ಮಾಡಲ್ಲ ಅಂತ ಮೆಷಿನ್ ಹೇಳ್ಬಿಟ್ಟಿದ್ಯಂತೆ. ನಾನು ಓನ್ಲಿ 2000 ಅಂದ್ಬಿಟ್ಟಿದ್ಯಂತೆ ಮೆಷಿನ್, ಹಂಗ ಹೊಡಿತಾ ಇದಾರೆ. ನಮಗೆ ಗೊತ್ತಿಲ್ಲ ಅದೆಲ್ಲ ಮಾಹಿತಿ, 500 ರೂಪಾಯಿ ನೋಟ್ ಅಂತೂ ನಾವು ನೋಡಿಲ್ಲ. ಸರಿ, ಈಗ ನಾ ಏನ್ ಮಾಡ್ಬೇಕು ಈಗ? ಈಗ ಈ ಸ್ಕೀಮ್ ಸರಿನಾ ಇಲ್ವಾ ಹೇಳಿ, ಇನ್ನು 6 ದಿನ ಇದೆ, ಕರೆಕ್ಟಾಗಿ ಹೇಳಿ. ಸರ್, ಇದು ಸಾಲ್ವ್ ಆಗಲ್ಲ ಅನ್ಸುತ್ತೆ ಸರ್. ಯಾಕೆ ಅಂದ್ರೆ ಎಲ್ಲ ಬ್ಯಾಂಕ್ ಬೇರೆ ಜೊತೆ ಸೇರ್ಕೊಂಬಿಟ್ಟು ಬೆಡ್ರೂಮ್ ಕೊಡದ್ಬಿಟ್ರೆ ಜನಗಳ ಕೈ ಎಲ್ಲಿಂದ ಬರುತ್ತೆ ಸರ್? ಆಲ್ ರೈಟ್, ಪರ್ಫೆಕ್ಟ್. ಪ್ಲಾನಿಂಗು ಮೋದಿ ಅವ್ರದ್ದು ಒಪ್ಕೊಂಡಿದ್ದೀನಿ. ಸರಿ, ಈಗ ರಾಜೇಶ್, ಜನಕ್ಕಿರೋ ಕೋಪ ಇದೆ. ಐಟಿ ರೈಡ್ ಮಾಡ್ತೀರಿ, ಅದ್ಯಾವುದೋ ED ರೈಡ್ ಮಾಡ್ತೀರಿ, ಅದ್ಯಾವುದೋ WD ರೈಡ್ ಮಾಡ್ತೀರಿ, XD YD HD ಅನ್ಕೊಂಡು ರೈಡ್ ಮಾಡ್ತಿರಲ್ಲ, SD HD ಅಂತೇನೇನು ರೈಡ್ ಮಾಡ್ತಿರಲ್ಲ ನೀವು. ರೈಡ್ ಮಾಡಿದ ಗಿರಾಕಿಗಳು ಒಬ್ಬನಿಗೂ ನೇತಾಕಿದ್ ನೋಡಿಲ್ವಲ್ರಿ ನಾವು ಈ ದೇಶದಲ್ಲಿ, ಒಬ್ಬನೂ ನೋಡಿಲ್ಲ ನಾವು ಇಲ್ಲಿವರೆಗೂ ನೀವು ನೇತಾಕಿರೋದಂತ ಕರ್ಕೊಂಬಂದು. ನೇತಾಕ್ ಪಷ್ಟು ಅವನನ್ನ, ದುಷ್ಟ ದುರುಳ ಅವನು, ಅವನ ಈ ಸಮಾಜಕ್ಕೆ ಕಂಟಕ ಅವನು, ಹುಳು ಅವನು, ಹೊಸಕಾಕದ್ ಬಿಟ್ಬಿಟ್ಟು ಅವನೇ ಮತ್ತೊಂದು 3 ತಿಂಗಳಾದ್ಮೇಲೆ ಮಿಷಿಂಗ್ ತಿರುಗಿಸ್ಕೊಂಡು ನಮ್ಮ ಮುಂದೆನೆ ಬರ್ತಾನೆ ವಾಪಸ್ಸು. ಅದಕ್ಕೆ ಜನ ಯಾಕೆ ನಂಬಬೇಕು ಹೇಳಿ? ನಂಬರ್ 1. ನಂಬರ್ 2, 130 ಕೋಟಿ 120 ಕೋಟಿ ಎಲ್ಲ ಈಗ ದುಡ್ಡು ಸಿಗ್ತಿದೆಯಲ್ಲ, ಅವ್ನಿಗೆ ಏನಾಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನು 2 ವರ್ಷ ಆದ್ಮೇಲೆ ಅವ್ನು ಮಿಸಿ ತಿರುಕೊಂಡು ಬರದೇ ಅವನು ವಾಪಸ್ಸು. ಕೇಳಿದ್ರೆ ಅದಕ್ಕೆ ಫೈನ್ ಕಟ್ಟದೆ ಬಿಡ, 50% 30% 40% ಅಂತಾನೆ. ಒಂದ್ರ ಇನ್ಮಿಂದ ಹೊಡೆಯೋರು ಹುಲಿ ಹೊಡೆದೇ ತಿನ್ಬೇಕಾ? ಇಲಿ ಹೊಡಿಯಂಗಿಲ್ಲ ಇನ್ಮಿಂದ, ಹೊಡೆದ್ರೆ ಕರೆಕ್ಟಾಗಿ ಹೊಡಿರಯ ಜನ ಅಂತ ಹೇಳ ಈಗ ನಾನು. ಇಲ್ಲ, ಇಷ್ಟು ದಿನ ಐಟಿ ರೇಟ್ಸ್ ಮಾಡಿದಾಗ ಈ ಥರ ಆದಾಯ ತೆರಿಗೆನಲ್ಲಿ ಪೆನಿಟಿವ್ ಆ್ಯಕ್ಷನ್ಸ್ ಇಲ್ಲ, ಜೈಲಾಗಲಿ ಆ ಥರದ್ದಿಲ್ಲ, ಎಕ್ಸೆಪ್ಟ್ ಫಿನಾನ್ಷಿಯಲ್ ಇದು ಲಯಬಿಲಿಟಿ ಆಗುತ್ತೆ ಅಂದರೆ ಪೆನಾಲ್ಟಿ ಇಂಟ್ರೆಸ್ಟ್. ಅಲ್ಲ ಸರ್, ಅವ್ನು ಇಡೀ ಆಸ್ತಿನಾರು ಮುಟ್ಕೊಲ್ ಹಾಕ್ಬೇಕಲ್ಲ, ಒಂದಾರು ತೋರಿಸಿ ಕೇಸು ನಿಮ್ಮ ಅನುಭವದಲ್ಲಿ ಹೇಳಿಪ್ಪ, ಒಂದು ಕೇಸ್ ತೋರಿಸಿ ನನಗೆ. ಇಲ್ಲ, ಅಲ್ಲಿ ಆಸ್ತಿ ಕಂಪ್ಲೀಟ್ ಆಗಿ ಹೋಗಲ್ಲ, ಯಾಕಂದ್ರೆ ಇಷ್ಟು ದಿನ ಇದ್ದಿದ್ದೆ 50% ಮ್ಯಾಕ್ಸಿಮಮ್, 45% ಹೊಡ್ಕೋತೀವಿ, ಮಿಕ್ಕಿದ್ದು ಅವ್ರು ಎಂಜಾಯ್ ಮಾಡ್ತಾರೆ. ಇನ್ನಿಂದ ನಾನು ಹೊಡೆಯೋದಾದ್ರೆ 10 ಕೋಟಿ ಹೊಡಿಬಾರ್ದು, ಹೊಡೆದ್ರೆ 25-30 ಹೊಡ್ಕೋಬೇಕು. ಹೊಡ್ಕೊಂಡ್ರೆ ನನ್ನ ಟಾರ್ಗೆಟ್ 20 ಕ್ರೋರ್ಸ್ ವಾಪಸ್ ಬರ್ತದೆ ನನಗೆ ಅಟ್ಲೀಸ್ಟು, ಕರೆಕ್ಟಾ?
ಹಂಗ ಒಡೆಯೋಣ ಅಂತ ಹೇಳ್ಕೊಡೋಣ ನನ್ನ ಜನಕ್ಕೆ ಈಗ ಕರೆಕ್ಟ್ ಆಗಿ ಮಾಡ್ರಪ್ಪ ಇನ್ಮಿಂದ ಜನಾಂಗಾರೆ ಒಡೆಯವರೆಲ್ಲ ಒಡೆಯೋದ ನಿಮ್ ಟಾರ್ಗೆಟ್ 10 crore ಇದ್ರೆ 10 crore ಹೊಡ್ಕೋಬೇಡಿ 40 ಹೊಡೀರಿ ಸಿಕ್ಕಾಬಿಟ್ಟು ಹೊಡ್ಕೊಂಬಿಡಿ ಹೇಳ್ತೀನಿ ಹೊಡ್ಕೊಂಡು ತಿಂದು ತೇಗ್ಬಿಟ್ಟು ಕೂತೀರಿ ವಾಂತಿ ಮಾಡಿದಾಗ 20 ಮಾತ್ರ ತಗೊಂಡು ಹೋಗ್ತಾರೋ ಅವರು ಇನ್ನು 20 ನಿಮಗೆ ಸಿಕ್ಕತ್ತೆ ಕರೆಕ್ಟಾಗಿ ಹೊಡೀರಿ ನಿಮ್ಮ ಟಾರ್ಗೆಟ್ ನೋಡ್ಕೊಂಡು ಹೊಡೆಯೋದು ಕಲ್ತ್ಕೊಳ್ಳಿ ಇನ್ಮೇಲಿಂದ ಹೇಳಿ ಸರ್ ಕರೆಕ್ಟಾ ತಪ್ಪ